ಗುಂತಕಲ್ ರೈಲ್ವೆ ಸ್ಟೇಷನ್ಗೆ ಬಂದಿರೋದು ನಾನು ಮತ್ತು ವಿನೋದನ. ಫುಲ್ ರಶ್ ಇದೆ, ಎವ್ರಿ ರಶ್ ಟ್ರೈನ್ ಆಲ್ರೆಡಿ, ಜನ ಅಲ್ಲಲ್ಲೇ ನಿಂತ್ಕೊಂಡಿದ್ದಾರೆ. ಎಷ್ಟು ಈ ತರ ಕೂತಿದೀವಿ ಸದ್ಯಕ್ಕೆ ತಲೆ ಬಿಡಿ. 1, 2, 3, 4 ನಮಸ್ಕಾರ ಕರ್ನಾಟಕ ಜನಕ್ಕೆ, ಎಲ್ಲರೂ ಹೇಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಕೇಳಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗಲ್ಲಿ ನಾವು ಕೊಪ್ಪಳದ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ವಿನೋದಣ್ಣ ನನಗೋಸ್ಕರ ರೈಲ್ವೆ ಸ್ಟೇಷನ್ ಒಳಗೆ ಟಿಕೆಟ್ ತೊಗೊಂಡು ಕಾಯ್ತಾ ಇದ್ರಂತ ಅನ್ಸುತ್ತೆ. ಓಕೆ, ಅಲ್ಲಿ ಇವಾಗ ಹೋಗಿ ಟ್ರೈನ್ ಬರೋಲ್ತಲ್ಲ. ಬ್ಲಾಗ್ ಮಾಡ್ತಾ ಇದ್ದೀನಿ ಅಣ್ಣ. ನಾನು ಎಲ್ಲಿ ಹೊಂಟಿನಿ ಅಂತ ಹೇಳಿಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಡೆಸ್ಟಿನೇಷನ್ ಎಲ್ಲಿ ಹೊಂಟಿವಿ ಇವಾಗ ಟ್ರೈನ್ ಜರ್ನಿ ಮಾಡ್ಕೊಂತ? ಇಲ್ಲಿಂದ ಗುಂತಕಲ್. ಗುಂತಕಲ್ ಸ್ಲೀಪರ್ ಅಲ್ಲ, ಜನರಲ್ ಹೊಂಟಿವಲ್ಲ. ಟಿಕೆಟ್ ತಗೊಂಡ್ರಿ, ತೋರಿಸ್ರಿ, ತಗೊಂಡ್ರಿ. ಇಲ್ಲ ಇಲ್ಲ, ಟಿಕೆಟ್ ತಗೊಂಡ್ರ, ಟಿಕೆಟ್ ತಗೊಂಡ್ರ ಪಕ್ಕ. ಲಾಸ್ಟ್ ಬ್ಲಾಗ್ ಚೆನ್ನಾಗಿ ಓಡುತ್ತೆ, ಚೆನ್ನಾಗೈತೆ, ಜನ ನೋಡ್ತಾ ಇದಾರೆ, ಒಳ್ಳೆ ಒಳ್ಳೆ ರೆಸ್ಪಾನ್ಸ್ ಇದೆ. ನೋಡ್ತಾ ಇದ್ದೀರಾ ನಮ್ಮಿಬ್ಬರನ್ನು ಬಲೆ ಜೋಡಿ ತರ. ಹಸದ್ ಬೆಳೆಗಾರ್, ವಿನೋದ್ ಬೆಳೆಗಾರ್ ಒಂದು ಕೊಲಾಬ್ರೇಷನ್ ಸಂಗಮ ಆಗಿ ಒಂದು ಧೂಳೆಪ್ಸ್ತಾ ಇದೀವಿ. ಕೊಪ್ಪಳದಲ್ಲಿ ವಿಡಿಯೋಸ್ ಮಾಡ್ತಾ ಇದೀವಿ. ಇಲ್ಲ, ಬಹಳ ದಿನದಿಂದ ಆಸೆ ಇತ್ತು ಅಣ್ಣ ಜೊತೆ ಜರ್ನಿ ಮಾಡೋಣ ಅಂತೇಳಿ. ಸೊ ನೀವೆಲ್ಲ ನೋಡಿ ಇಷ್ಟಪಡ್ತಾ ಇದ್ರೆ, ಆಕ್ಚುಲಿ ಮಾಡ್ತಾ ಇದ್ದಾರೆ, ಪಡ್ತಾ ಇದ್ದಾರೆ. ನಾವೇನಾದ್ರೂ ಇದರಲ್ಲಿ ಬ್ಲಾಗ್ಸ್ ಅಲ್ಲಿ ಇನ್ನು ಏನಾದ್ರು ಇಂಪ್ರೂವ್ ಮಾಡಬಹುದು ಅದಕ್ಕೆ ತಿಳಿಸಿ, ಅಥವಾ ಕಮೆಂಟ್ ಮಾಡಿ. ಯಾವ್ದಾದ್ರು ಸ್ಪೆಷಲ್ ವಿಡಿಯೋಸ್ ಏನಾದ್ರು ತರಬೇಕಾ, ಬೇರೆ ಬೇರೆ ಯಾವ ತರ ಬೇಕು ನಿಮ್ಗೆ ವಿಡಿಯೋಸ್ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾವು ಮಾಡಕ್ ಟ್ರೈ ಮಾಡ್ತೀವಿ. ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಇಲ್ಲಿಂದ ಗುಂತಕಲ್ ಒಂದು ರಾತ್ರಿ 1 ಗಂಟೆ ಆಗುತ್ತೆ, 12:30, 1 ಗಂಟೆ, 4 ತಾಸು. ಟೈಮ್ ಬಂದು ಇವಾಗ ಎಷ್ಟು? 8 ಗಂಟೆ ಆಗ್ತಾ ಇದೆ. 1 ಗಂಟೆ ಮೇಲೆ ಅಲ್ಲಿ ಹೋಗ್ತೀವಿ. ನೋಡೋಣ, ರೈತ ರಾತ್ರಿ ಎಲ್ಲ ಹೆಲ್ಪ್ ಹಾಕೊಂತೀವಿ, ಹೆಂಗೆ ಎಲ್ಲ ತೋರಿಸ್ತೀವಿ. ಮತ್ತೆ ನಾಳೆ ಮಾರ್ನಿಂಗ್ ಏನಾಗುತ್ತೆ ಅದನ್ನು ಕೂಡ ತೋರಿಸ್ತೀವಿ, ಬನ್ನಿ. ತಿರುಪತಿ ಎಕ್ಸ್ಪ್ರೆಸ್ ಟ್ರೈನ್ ಇದು, ಆದರೆ ಟ್ರೈನ್ ಶಾರ್ಟ್ಸ್ ತನಕಾಗಿಲ್ಲ. ಅದನ್ನ ಅದ್ರ ಮೇ ಹೆಂಗೋ ಒಂದು ಸರ್ಕಸ್ ಮಾಡಿ ಮೇಲೆ ಹತ್ಕೊಂಡಿವಿ. ಇದು ಲಾಸ್ಟ್ ಬಗ್ಗೆ, ಆ್ಯಕ್ಚುಲಿ ಫುಲ್ ರಶ್ ಇದೆ, ಎವ್ರಿ ರಶ್ ಟ್ರೈನ್ ಆಲ್ರೆಡಿ, ಜನ ಅಲ್ಲಲ್ಲೇ ನಿಂತ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ಅಷ್ಟೇ, ಅಲ್ಲಲ್ಲೇ ಈ ಥರ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇದೆ, ಆಲ್ರೆಡಿ ಜನ ಕೂತಿದ್ದಾರೆ. ನಾನು ಅದರತ್ತು ಈ ಥರ ಕೂತಿದ್ದೀವಿ ಈಗ ಸದ್ಯಕ್ಕೆ. ಟ್ರಾವೆಲ್ ಮಾಡ್ಬೇಕಂದ್ರೆ ಹಿಂಗೆ ಕೆಳಗಡೆ ಐತಲ್ಲ, ಇವ್ರು ರ್ಯಾಡ್ ಇರ್ತಾವ, ಸಾಪನು ಕಾಲು ಭಾಳ ಒತ್ತಾವ. ಮಣಿ ಇನ್ನೊಂದು ಮಣಿ ಬರ್ತಾನ, ಅದು ಇದು ಮಸ್ತ್ ಬರೋದು, ಕುಂದ್ರಬೋದಾಗಿತ್ತು. ಇದು ಕುಂದ್ರಕ್ಕೆ ಆಗಲ್ಲ ಹಿಂಗೆ. 8 ರಿಂದ 9-10 ಗಂಟೆವರೆಗೂ ಇರ್ತಾನೆ ಹಂಗತ್ತೆ. ಊಟ ತರ್ತಾರೆ ಮಾರಕ್ಕೆ 9 ಗಂಟೆವರೆಗೂ ಇರ್ತೈತಿ. ಆಮೇಲೆ ಯಾರೋ ಬರಲ್ಲ ಹಂಗತ್ತೆ ಮಾರಕ. ಇಡ್ಲಿ ಏನೋ ಮಾಡಲ್ಲ, ಸಮೋಸ ಗಿಮೋಸ. ನೋಡಿ ಎಲ್ಲ ರಶ್ ಇದೆ ಸಿಕ್ಕಾಪಟ್ಟೆ. ಈ ರಶ್ ಅಲ್ಲಿ ಮಾತಾಡ್ತಾ ಹೋಗ್ತಾ ಇದೀವಿ. ಅಂದ್ರೆ ಹಜರತ್ ಇದಕ್ಕೆ ಹೋಗಿದ್ನಲ್ಲ, ಕನ್ಯಾಕುಮಾರಿ, ಕನ್ಯಾಕುಮಾರಿ ಲಡಾಖ್ ಜರ್ನಿ ಎಲ್ಲ ಮಾಡಿದ್ನಲ್ಲ, ಅದರದ್ದು ಎಕ್ಸ್ಪೀರಿಯನ್ಸ್ ಮಾತಾಡ್ತಾ ಕೂತಿದೀವಿ. ಕೆಲವೊಂದು ಪಾಯಿಂಟ್ಸ್ ಸಿಚುವೇಶನ್ ತಕ್ಕಂತೆ ಬರ್ತಾ ಇರ್ತಾರೆ, ಮಾತಾಡ್ತಾ ಕೂತಿದೀವಿ. ಆದ್ರೆ ಎಲ್ಲಿದೀವಿ ಅಂತ ನಮಗೂ ಗೊತ್ತಾಗ್ತಿಲ್ಲ, ಮ್ಯಾಪ್ ಕೂತಿದೀವಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಐತೆ, ನೆಟ್ವರ್ಕ್ ಪ್ರಾಬ್ಲಮ್ ಇರೋದಂತ ಮ್ಯಾಪ್ ಕೂಡ ಸರಿಯಾಗಿ ಆನ್ ಆಗಲ್ಲ. ಎಲ್ಲಿದೀವಿ ಇಲ್ಲಿ ಪರವಾಗಿಲ್ಲ, ನಮ್ಮ ಟೈಮಿಂಗ್ ಆ ಟೈಮಿಂಗ್ 12 ಗಂಟೆ ಚೆಕ್ ಮಾಡ್ತೀವಿ, ಗೊತ್ತಾಗುತ್ತೆ ಎಲ್ಲಿದೀವಲ್ಲ. ಸೊ ಈಗ ನಾವು ಇಲ್ಲಿಂದ ಟ್ರೈನ್ ಜರ್ನಿ ಹೋಗಿ ಅಲ್ಲಿ ಬೆಳಗ್ಗೆ 6 ಗಂಟೆಗೆ ಅವರು ರೈತರು ಬರ್ತೀನಿ, ಎಲ್ಲಾದರೂ ಉಳ್ಕೊಳ್ಳಿ, ಸ್ಟೇ ಮಾಡಿ ಅಂತ ಹೇಳಿದ್ದಾರೆ. ನೋಡ್ಬೇಕು, ಅಲ್ಲಿ ಮಳೆ ಬೇರೆ ಇದೆ ಅಂತೆ ಗುಂತಕಲ್ಲಲ್ಲಿ. ಹೆವಿ ಸಮೋಸ ಸೊ ಸಮೋಸ ಬಂದಿದೆ. ಸೊ ಬೆಳಗ್ಗೆ ಹೋಗಿ ಅಲ್ಲಿ ನೋಡ್ಬೇಕು ಎಲ್ಲಿ ಸ್ಟೇ ಆಗೋದು ಏನಂತ ಗೊತ್ತಿಲ್ಲ. ಸದ್ಯದ ಪರಿಸ್ಥಿತಿ ಈ ತರ ಇದೆ ನಮ್ದು ಜನರಲ್ ಬೋಗಿದು. ಆಂಧ್ರ ಊಟ ಹೆಂಗ್ ತಗೋಬೇಕಣ್ಣ? ಆಂಧ್ರ ಊಟ ನಾಳೆ ಮಧ್ಯಾಹ್ನ ಆಂಧ್ರ ಊಟ ಮಾಡೋಣ. ಹಾಗಿದ್ರೆ ಒಕ್ಕಟಿ 2, 3, 4 ಸಣ್ಣ
ಗುಂತಕಲ್ ಎಕ್ಸ್ಪ್ರೆಸ್. ಎಲ್ಲ ತಗೊಂಬಂದಿಯ ಸಾಮಾನು, ಎಲ್ಲ ಸಾಮಾನು ತಗೊಂಬಂಡಿವಲ್ಲ. ಗುಂತಕಲ್ ರೈಲ್ವೆ ಸ್ಟೇಷನ್ಗೆ ಬಂದಿರೋದು ನಾನು ಮತ್ತೆ ವಿನೋದನ. ಈ ತರ ಇದೆ ರೈಲ್ವೆ ಸ್ಟೇಷನ್. ನಾ ಇವಾಗ ಮೆಟ್ಲು ಹತ್ಕೊಂಡು ಮೇಲೆ ಹೋಗಿ ಹೊರಗಡೆ ಹೋಗಿ ಎಲ್ಲಾದ್ರೂ ರೂಮ್ ನೋಡ್ಬೇಕು ಫಸ್ಟ್, ಮಲ್ಕೋಬೇಕು. ಯಾಕಂದ್ರೆ ಆಲ್ರೆಡಿ ಟಯರ್ಡ್, 11:30 ಎಲ್ಲಾದ್ರೂ ಹೋಗ್ಬಿಟ್ಟು ಪಾಚಿಕಂದ್ರೆ ಬೆಳಗ್ಗೆ 6 ಗಂಟೆಗೆ ಮತ್ತೆ ಶೂಟ್ ಇದೆ, 6 ಗಂಟೆಗೆ ಬರ್ತೀನಿ ಅಂತ ಹೇಳಿದಾರೆ. ಸೊ ಹಂಗಾಗಿ ಪಾಚಿಕಂಡ್ರೆ ಸ್ವಲ್ಪ ರೆಸ್ಟ್ ಆದ್ರೆ ಆಗುತ್ತೆ, ರೆಸ್ಟ್ ಆಗುತ್ತೆ ಟ್ರೈನಾಗೆಲ್ಲ ಭಾಳ. ಸ್ನೇಹಿತರೆ, ಗುಂಟಕಲ್ ರೈಲ್ವೆ ಸ್ಟೇಷನ್ ಮುಂದ್ಗಡೆಯಿಂದ ಹಿಂಗ್ ಕಾಣತ್ತ ಬೈ ನೋಡ್ಬೇ, ಚೆನ್ನಾಗಿ ಆರಾಮಾಗಿ ಇದ್ದು ಹೊಡಿಬೋದು. ಒಂದು ಬೆಡ್ಶೀಟ್ ಸೂಪರ್ ಆಗೈತಿ, ಇದಂತರ ನಿಜವಾಗ್ಲು ರೈಲ್ವೆ ಸ್ಟೇಷನ್ ಸಖತ್ತಾಗೈತಿ. ಹೊರಗಡೆ ಚೆನ್ನಾಗಿ ಲುಕ್ ಕೊಡೋದು ಅಣ್ಣ. ಆಕ್ಚುಲಿ ನಮ್ಮ ಕೊಪ್ಪಳದ ಹಿಂಗೆ ಆಗುತ್ತೆ ಈಗ ನೆಕ್ಸ್ಟ್ ಆಗುತ್ತೆ ಸೇಮ್ ಇದೆ ಸ್ಟ್ರೆಚ್ಚರ್. ಹಾಂ ಅಣ್ಣ ನೋಡೋಣ, ನಿದ್ದೆ ಮಾಡಕ್ಕೆ ಜಾಗ ಐತಿ. ಗುಂತಕಲ್ ರೈಲ್ವೆ ಸ್ಟೇಷನ್ ಮತ್ತೆ ಅಲ್ಟಿಮೇಟ್ ಐತಿ. ಮೊದಲು ರೂಮ್ ಹುಡುಕ್ಬೇಕು, ಬಾ ಟೈಮ್ ಆಯ್ತು, 12 ಗಂಟೆ ಐತಿ. ರೈಲ್ ಕೋಚ್ ರೆಸ್ಟೋರೆಂಟ್ ರೈಲ್ವೆ ಕೋಚ್ ಇದ್ದಾಗ ಸೇಮ್ ಟ್ರೈನ್ ಒಳಗಡೆ ಕುಂತ್ಕೊಂಡು ನೀವು ಊಟ ಮಾಡ್ಬೋದು, ಆ ತರ ಕೋಚ್ ಇದೆ ಇದು. ಅದ ರೆಸ್ಟೋರೆಂಟ್ ಐತೆ ಮಾಡಿದ್ದಾರೆ ಸೇಮ್ ಅದೇ. ಬಟ್ ನಾ ಇವಾಗ ರೂಮ್ ಹುಡುಕ್ಬೇಕು, ಅದು ಮೊದಲು ರೂಮ್ ಹುಡುಕ್ತೀವಿ, ಸಿಗ್ಲಿಲ್ಲ ಅಂದ್ರೆ. ವೆಲ್ಕಮ್ ಟು ಗುಂಟಕಲ್ ಟೌನ್. ಬೆಳಕು ರೆಸ್ಟ್ಗೆ 650 ರೂಪಾಯಿ ಅಂತಂದ್ರೆ ಕಾಸ್ಟ್ಲಿ ಆಗ್ತದೆ, ಏನು ಮಾಡೋಕ್ಕಾಗಲ್ಲ, ಎಷ್ಟು ತಂದು ಸುಟ್ಟಾಕಲ್ಲ. ಹೌದು, ಆಟೋ ಚಾರ್ಜ್ ಒಂದು ಅಲ್ಲಿ ಒಂದು 50. ಹ್ಞೂ, ಈ ಕಡೆ ಲೆಫ್ಟ್ ಇದು ಬರ್ರಿ, ಲೆಫ್ಟ್ ತರ್ಡ್ ಹಿಂಗೆ ಬರ್ತ ಅಂತ ಕೇಳಿದರೆ. ಹಾಂ ಬನ್ನಿ, ರೂಮ್ ತೋರಿಸೋಣ. 108 ಲಾಸ್ಟ್ ರೂಮ್ ಕೊಟ್ಟವನೆ ಇದೇ 108 ಇದೆ ರೂಮ್. ಕೀ ಕೊಟ್ರ ಅವರು? ಕಡಿಮೆ ಹೊರಗಡೆ ಹಾಕ್ತಿದ್ರೆ ಇಲ್ಲ ಹಂಡ್ರೆಡ್ ಅಂದ್ರೆ ಲಾಸ್ಟ್ ಮಾತಾಡಿ. ಒಂದು ನಷ್ಟಕ್ಕೆ ಫ್ಯಾನ್ ಸ್ವಿಚ್ ಇಲ್ಲ, ಎರಡು ಬೆಡ್ ಇದೆ ಬಿಟ್ರೆ ಏನು ಇಲ್ಲ. ಇದೆ ಬಿಲ್ ಟಿವಿ ಇಟ್ಟಾನೆ ಅಣ್ಣ, ಯಾವ್ದಕ್ಕಿದ್ದಂಗಿರೋದು ಎರಡು ಬೆಡ್ ಸಿಟ್ ಕೊಟ್ಟಿದ್ದಾನೆ. ಎಷ್ಟಕ್ಕೆ 150 ಹಣೆ ಬರ ಸರಿ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಮಕ್ಕೊಂಡು ಮುಂಜಾನೆ ತಗೋಣ, ಮುಂಜಾನೆ ತಗೋಬೇಕಷ್ಟೇ. ಸೊ ಹಂಗಾಗಿ ಇದನ್ನು ತಗೊಂಡಿದ್ದೀವಿ. ನೀವು ಯಾವಾಗಾದ್ರೂ ಗುಂತಕಲ್ ಬಂದ್ರೆ ಇದು ಈ ಲಾಡ್ಜ್ ರೈಲ್ವೆ ಸ್ಟೇಷನ್ ರೋಡ್ಗಿದೆ, ಈ ಲಾಡ್ಜ್ ಮಾತ್ರ ಚಾಯ್ಸ್ ಮಾಡಕ್ ಹೋಗ್ಬೇಡಿ ಅಷ್ಟೇ. ಅವ್ರ ಬಜೆಟ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ನೋಡಿ, ಅಂದ್ರೆ ಇಬ್ರು ಅಟ್ಯಾಚ್ಡ್ ಬಾತ್ರೂಮ್ ಒಂದು ಪರವಾಗಿಲ್ಲ. ಓಕೆ ಇವಾಗ ಏನಿಲ್ಲ, ನಮ್ಮ ಮಲ್ಕೊಂಡ್ಬಿಡ್ತೀವಿ, ಮಲ್ಕೊಂಡು ಮಾರ್ನಿಂಗ್ ಬೇಗ ಎದ್ದೇಳ್ತೀವಿ, ಫ್ರೆಶ್ ಅಪ್ ಹಾಕಿ ಮತ್ತೆ ನಾವು ಅವ್ರು ಬರ್ತಾರೆ ಹೊರತು ಹೋಗ್ತೀವಿ. ಓಕೆನಾ, ಮತ್ತೆ ಮಾರ್ನಿಂಗ್ ಸಿಗೋಣ, ಬಾಯ್.